ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಸೊ ಗೈಸ್, ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ತಿಂತ ತಿಂತ ಜಸ್ಟ್ 8 ವೀಕ್ಸಲ್ಲಿ 22 kgs ಅಷ್ಟು ತೂಕನ ಇಳಿಸ್ಕೊಬಹುದು. 100% ಇದು ಪಾಸಿಬಲ್. ಹೌ ಮೇಡಮ್ ಅಂತೀರಾ? ಸೊ ನೀವೇ ನನ್ನ ಕ್ಲೈಂಟ್ ಲೈವ್ ರಿಸಲ್ಟ್ನ ಅವ್ರ ಬಾಯಿಂದನೇ ಕೇಳ್ಕೊಂಬನ್ನಿ. ಅದ್ರ ಜೊತೆ ಅವರು ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡಿಕೊಂಡು 22 kg ತೂಕನ ಇಳಿಸ್ಕೊಂಡಿದ್ದಾರೆ. ವಿಡಿಯೋ ಲಾಸ್ಟಲ್ಲಿ ನಾನು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಹೇಗೆ ಇಳಿಸ್ಕೊಂಡ್ರು ನನ್ನ ಕ್ಲೈಂಟ್ ಅಂತ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ. ನೀಲ, ಎಷ್ಟು ವೆಯ್ಟ್ ಇಂದ ಎಷ್ಟು ವೆಯ್ಟ್ ಆಗಿದ್ಯಪ್ಪ? ನಂದು 75 ಇತ್ತು, ಈಗ 53 ಆಗಿದೆ ಮ್ಯಾಮ್. ಟೋಟಲ್ 22 kgs ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಡಿದ್ಯಾ? ಹಾ ಹೌದು ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಸೊ ಎಷ್ಟು ತಿಂದಲ್ಲಿ? 2 months ಅಲ್ಲ, 2 months ಅಲ್ಲಿ ಅಷ್ಟು ರೆಡ್ಯೂಸ್ ಆಗಿದೆ ಮ್ಯಾಮ್. ವೆರಿ ಗುಡ್. ಹೇಗ್ ಅನ್ನಿಸ್ತಪ್ಪ ನಿನ್ಗೆ ಅಷ್ಟು ವೆಯ್ಟ್ ರಿಲೀಸ್ ಆದಾಗ? ಫೀಲಿಂಗ್ ಹೇಗಿತ್ತು ಅವಾಗ? ಫುಲ್ ಬ್ಯಾಡ್ ಅನ್ಸ್ತಾ ಇತ್ತು, ಇವಾಗಂತೂ ಫುಲ್ ಖುಷಿಯಾಗಿದ್ದೀನಿ ವೆಯ್ಟ್ ರೆಡ್ಯೂಸ್ ಆಗಿರೋದ್ರಿಂದ. ತುಂಬಾ ಚೆನ್ನಾಗೂ ಕಾಣಿಸ್ತೀವಿ, ದಪ್ಪ ಇದ್ರೆ ಚೆನ್ನಾಗ್ ಕಾಣಿಸಲ್ಲ. ಹೌದು, ಹುಡುಗಿ ಆಗೋಗ್ಬಿಟ್ಟಿದ್ದೀನಿ. ನಿಮ್ಮ ಫುಲ್ ವೆಯ್ಟ್ ಲಾಸ್ ಆಗಿದೆ, ಫುಲ್ ಖುಷಿ ಆಗುತ್ತೆ ಮ್ಯಾಮ್. ಓಕೆ ಓಕೆ ಓಕೆ. ಸೊ ಅನ್ಕೊಂಡಿದ್ಯಪ್ಪ ನಿನ್ನಿಲ್ಲ ಇಷ್ಟು ವೆಯ್ಟ್ ರಿಲೀಸ್ ಆಗತ್ತೆ ನಮ್ ಡಯಟ್ ಪ್ಲಾನ್ ಅಲ್ಲಿ ಅಂತ? ಅನ್ಕೊಂಡಿರ್ಲಿಲ್ಲ, ನಾನು ಸುಮ್ನೆ ಕಾಲ್ ಮಾಡಿದೆ ಆಗತ್ತಾ ಇಲ್ವಾ ಅಂತ. ಫಸ್ಟ್ ತಗೊಂಡಾಗೆ ನನ್ಗೆ ಗೊತ್ತಾಯ್ತು, 15 days ಅಲ್ಲೇ ಫುಲ್ ಡಿಫ್ರೆನ್ಸ್ ಅನ್ಸುತ್ತು ಬಾಡಿ ಫುಲ್. ಓಕೆ ಓಕೆ. ಇದಕ್ಕೆ ನೀವ್ ಎಲ್ಲಾದ್ರೂ ಹೋಗಿದ್ರ? ಡಯಟ್ ಮಾತ್ರ ಮಾಡಿದ್ರ ಅಥವಾ ಜಿಮ್ಗೆ ಆ ಕಡೆ ಏನಾದ್ರು ಹೋಗಿ ಹಂಗೇನಾದ್ರು ಟ್ರೈ ಮಾಡಿದ್ರ? ಏನಿಲ್ಲ. ಇಲ್ಲ ಮ್ಯಾಮ್, ನೀವು ಕೊಟ್ಟಿದ್ ಚಾರ್ಟ್ ಅಲ್ಲೇ ನನ್ ಚೆನ್ನಾಗಿದ್ದು, ಅದರಿಂದನೇ 2 months ಅಲ್ಲಿ ಎಷ್ಟು ರೆಡ್ಯೂಸ್ ಆಗಿದ್ದು ಮ್ಯಾಮ್. 22 kgs ಅಂದ್ರೆ ಸುಮ್ನೆ ಮಾತಾ ನೀಲ. ಹೌದು ಮ್ಯಾಮ್, ವೆರಿ ಗುಡ್ ವೆಯ್ಟ್ ಲಾಸ್ ನೀಲ. ನನ್ಗೆ ಅಮೇಝಿಂಗ್ ರಿಸಲ್ಟ್ ಅಂತ ಅನ್ನಿಸ್ತು. ಓಕೆ, 1 year ಬ್ಯಾಕ್ ಅಲ್ವಾ ನೀವು ನಮ್ ಡಯಟ್ ಎಲ್ಲ ತಗೊಂಡಿದ್ದು? ಹೌದು ಮ್ಯಾಮ್. 1 year ಇಂದ ವೆಯ್ಟ್ ಆಗಿ ಇವಾಗ ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ನೀಲ. ಅದು ಹೆಲ್ದಿ ಆಗಿದೆ, ನೀವ್ ಹೇಳ್ಕೊಟ್ಟಿರೋದೆಲ್ಲ ಹೆಲ್ತ್ ಗೆ ಫುಲ್ ಹೆಲ್ದಿ ಆಗಿದೆ. ತಿನ್ನೋದ್ರಿಂದ ನಮ್ಗೆ ಯಾವ್ದೇ ತರ ಶುಗರ್ ಬರಲ್ಲ, ಬಿಪಿ ಬರಲ್ಲ. ಇರೋ ಶುಗರ್ ಬಿಪಿನ ಹೊರಟೋಗುತ್ತಾ? ಹೌದು ಮ್ಯಾಮ್. ಓಕೆ ಓಕೆ ನೀಲಾ. ಸೊ ನಮ್ಮ ಚಾನೆಲ್ ಫಾಲೋ ಮಾಡೋ ವ್ಯೂವರ್ಸ್ ಏನಾದ್ರೂ ಹೇಳ್ಬೇಕಂದ್ರೆ ಏನ್ ಹೇಳಿಕ್ ಇಷ್ಟ ಪಡ್ತೀರಾ ನೀಲಾ? ಇದು ಒಂದ್ ಒಳ್ಳೆ ಡಯಟ್ ಪ್ಲಾನ್, ಇದನ್ನ ತಗೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಅವ್ರಿಗೆ ಫುಲ್ ಯೂಸ್ ಆಗುತ್ತೆ. ಫುಲ್ ನಾವ್ ಅನ್ಕೊಂಡೇ ಇರಲ್ಲ, ಅಷ್ಟು ಸಣ್ಣ ಆಗ್ತಿವಿ. ಕಾನ್ಫಿಡೆಂಟ್ ಇರ್ಬೇಕು, ಹಾಗೆ ಆಗ್ತಿವಿ ಅಂತ. ಕಾನ್ಫಿಡೆಂಟ್ ಇಂದ ಮಾಡಿದ್ರೆ ಎಲ್ಲ ಆಗತ್ತೆ ಮ್ಯಾಮ್. ನಮ್ಗಂತೂ ಖುಷಿ ಆಗಿದೆ. ನಮ್ಮ ಡಯಟ್ ಪ್ಲಾನ್ ಅಲ್ಲಿ ರಿಸಲ್ಟ್ ಎಷ್ಟು ದಿನಕ್ಕೆ ಗೊತ್ತಾಗುತ್ತೆ ನೀಲ? 1 week ಅಲ್ಲೇ ಗೊತ್ತಾಗ್ಬಿಡುತ್ತೆ, 15 days ಅಲ್ಲಂತೂ ಫುಲ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹೌದಾ? ಹಾ ಮ್ಯಾಮ್. ಎಲ್ಲ ತಿಂತ ತಿಂತ ತಾನೇ ನೀಲ ಸಣ್ಣ ಆಗಿರೋದು? ಹೌದು ಮ್ಯಾಮ್, ಎಲ್ಲ ತಿಂತಾನೆ ಸಣ್ಣ ಆಗಿರೋದು. ಓಕೆ ಓಕೆ ಓಕೆ, ಖುಷಿ ಕೊಡ್ತಾ ಇದೆಯಾ ನಿಮ್ಗೆ? ಫುಲ್ ಖುಷಿ ಆಗಿದೆ ಮ್ಯಾಮ್. ಓಕೆ ನೀಲ, ಓಕೆ ಗುಡ್. ಕೇಳ್ಕೊಂಬಂದ್ರಿ ಅಲ್ವಾ ಗೈಸ್? ನೀವು ಕೂಡ ನಿಮ್ಮ ತೂಕನ ಮನೆಯಲ್ಲೇ ಕೂತ್ಕೊಂಡು ನೀವು ಇಷ್ಟಪಡೋ ಅಂತ ಫುಡ್ನ ತಿನ್ಕೊಂಡು ತಿನ್ಕೊಂಡು ದಿನವಿಡೀ ತಿಂತಾನೆ ನೀವು ತೂಕನ ಇಳಿಸ್ಕೊಂಬಿಡಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸುಲಭವಾಗಿ ನಿಮ್ಮ ಮನೆಯಿಂದ ತಿಂತ ತಿಂತ ತೂಕ ಇಳಿಸ್ಕೊಳ್ಳಿ. ಇವಾಗ ನೀವು ನೋಡ್ತಾ ಬಂದಿರೋ ಫೋಟೋಸ್ ಎಲ್ಲನೂ ನನ್ನ ಕ್ಲೈಂಟ್ಸ್ದು. ಒಬ್ಬೊಬ್ಬರ ರಿಸಲ್ಟು ನೀವು ನೋಡ್ತಾನೆ ಇದ್ದೀರಾ ಸ್ಕ್ರೀನ್ ಮೇಲೆ. ಕೇವಲ 30 ದಿನದಲ್ಲಿ 10 kgವರೆಗೂ ತೂಕನ ಇಳಿಸ್ಕೊಬಹುದು. ಯಾವುದೇ ರೀತಿ ಟ್ಯಾಬ್ಲೆಟ್, ಕ್ಯಾಪ್ಸಲ್ಸ್, ಹಾಗೆ ಪೌಡರ್ಸ್, ಹಾಗೆ ಲಿಕ್ವಿಡ್ ಜ್ಯೂಸ್ಗಳು ಏನೂ ಇಲ್ಲದೆ ವಿತೌಟ್ ಸಪ್ಲಿಮೆಂಟ್ ನೀವು ಮನೆ ಊಟನ ತಿಂತ ತಿಂತ, ಈವನ್ ಜಿಮ್ಗೆ ಕೂಡ ಹೋಗದೆ ನೀವು ನಿಮ್ಮ ಮನೇಲೆ ಕೂತ್ಕೊಂಡು ಇಷ್ಟು ತೂಕನ ಇಳಿಸ್ಕೊಂಬಿಡಬಹುದು. ಅದಷ್ಟೇ ಅಲ್ಲದೆ ನನ್ನ ಕ್ಲೈಂಟ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಒಬ್ಬೊಬ್ಬರು ತೂಕ ಇಳಿಕೆ ಜೊತೆಯಲ್ಲಿ ಸ್ಕಿನ್ ಗ್ಲೋಯಿಂಗ್ ಹಾಗೆ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲನೂ ಸರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಕೂಡ 100% ಹೆಲ್ತಿಯಾಗಿ ಹೆಲ್ತ್ ಪ್ರಾಬ್ಲಮ್ಸ್ನೆಲ್ಲ ಸರಿ ಮಾಡಿಕೊಂಡು ಒಬೆಸಿಟಿ, ತೂಕ, ಜನ್ಮದಲ್ಲೇ ತೂಕ ಇಳಿಯಲ್ಲಪ್ಪ ಎಷ್ಟು ಅಂತ ಟ್ರೈ ಮಾಡೋದು ಅನ್ನೋಂಥವ್ರು ಎಲ್ಲರೂ ಕೂಡ ನೀವು ತಿನ್ನೋದಕ್ಕಿಂತ ಯಥೇಚ್ಛವಾಗಿ ತಿನ್ಕೊಂಡು ತೂಕನ ಇಳಿಸ್ಕೊಬಹುದು ನಮ್ಮ ಡಯಟ್ ಪ್ಲಾನ್ ಮುಖಾಂತರ. ಹಾಗಾದರೆ ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಹೆಲ್ತಿಯಾಗಿ ತಿಂತಾ ತಿಂತಾನೆ ತೂಕನ ಇಳಿಸ್ಕೊಬೋದು. ಪ್ರತಿಯೊಬ್ಬರು ಕೂಡ ಎಂಥ ತೂಕ ಇಳಿಯಲ್ಲ ಅನ್ನೋರು ಕೂಡ ನೀವು
ಸುಲಭವಾಗಿ ತಿನ್ಕೊಂಡೆ ತೂಕನ ಇಳಿಸ್ಕೊಂಡ್ಬಿಡ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್ ಬಾಯ್.